ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಕೂಡ ಇವತ್ತಿನ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಸಿಇಟಿದು ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಕೂಡ ಬಂದಿದೆ. ವಿದ್ಯಾರ್ಥಿಗಳಿಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. ನಿಮಗೆ ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ, ನಿಮಗೆ ಯಾಕೆ ಒಳ್ಳೆ ಕಾಲೇಜ್ ಸಿಕ್ಕಿಲ್ಲ, ನಿಮ್ಮ ರ್ಯಾಂಕಿಂಗ್ ಏನು, ನಿಮ್ಮ ರ್ಯಾಂಕಿಂಗ್ಗೆ ಯಾವ ಪ್ಲೇಸ್ ಸಿಗುತ್ತೆ, ಯಾವುದು ಟಾಪ್ ಬ್ರ್ಯಾಂಚು, ಯಾವ ಬ್ರ್ಯಾಂಚ್ಗೆ ಎಷ್ಟು ಡಿಮ್ಯಾಂಡ್ ಇದೆ, ನಾವು ಯಾವ ಬ್ರ್ಯಾಂಚ್ ಚೂಸ್ ಮಾಡಬೇಕು, ನಾವು ಯಾವ ಕಾಲೇಜ್ ಚೂಸ್ ಮಾಡಬೇಕು, ಯಾವ ಬ್ರ್ಯಾಂಚು ಹೇಗಿದೆ ಕಟ್ ಆಫು, ನನಗೆ ಸೀಟ್ ಹೇಗೆ ಸಿಕ್ತು, ನನಗೆ ಸೀಟ್ ಯಾಕೆ ಸಿಕ್ಕಿಲ್ಲ, ಕೆಲವೊಬ್ಬರಿಗೆ ಸೀಟ್ ಅಲಾಟ್ಮೆಂಟ್ ಯಾಕೆ ಆಗಿಲ್ಲ, ಅದರೆಲ್ಲ ರೀಸನ್ ಕೂಡ ಈ ವಿಡಿಯೋದಲ್ಲಿ ಗೊತ್ತಾಯ್ತು ಅನ್ಕೋತೀನಿ. ಏನಂದರೆ ಕಟ್ ಆಫ್ ನೋಡೋರು ಜಸ್ಟ್ ಅನಾಲಿಸಿಸ್ ಮಾಡೋರು ಅನ್ನೋದು ಜಸ್ಟ್ ಐಡಿಯಾ ಬರುತ್ತೆ, ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ, ಕೆಲವು ವಿದ್ಯಾರ್ಥಿಗಳಿಗೆ ಯಾಕೆ ಯಾಕೆ ಬ್ರಾಂಚ್ ಅಲಾಟ್ಮೆಂಟ್ ಆಗಿಲ್ಲ, ಬ್ರಾಂಚ್ ಅಥವಾ ಕೋರ್ಸ್ ಯಾಕೆ ಅಲಾಟ್ಮೆಂಟ್ ಆಗಿಲ್ಲ, ಯಾಕೆ ಅವರು ಅಂದುಕೊಂಡ ಕಾಲೇಜ್ ಸಿಕ್ಕಿಲ್ಲ, ಅದ್ರ ಬಗ್ಗೆ ಕ್ಲಾರಿಟಿ ಕೂಡ ಸಿಕ್ಕಿದೆ ಅನ್ಕೋತೀನಿ. ನೀವು ಜಸ್ಟ್ ಕಟ್ ಆಫ್ ಅನಾಲಿಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಬ್ರಾಂಚು ಡಿಮ್ಯಾಂಡ್ ಇದೆ ಅಂತ. ನೀವು ನೋಡಿದ್ರೆ ಕಂಪ್ಯೂಟರ್ ಸೈನ್ಸ್ಗೆ ವೆರಿ ಡಿಮ್ಯಾಂಡ್ ಬಂದಿದೆ ನಿಮ್ಗೆ ಗೊತ್ತಿರೋಗೆ, ವೆರಿ ಯೂಸ್ ಡಿಮ್ಯಾಂಡ್ ಇದೆ. ಬಟ್ ಇದು ಸಿವಿಲ್ ಮೆಕ್ಯಾನಿಕ್ ವೆರಿ ವೆರಿ ಲೆಸ್ ಡಿಮ್ಯಾಂಡ್ ಇದೆ, 1 ಲಕ್ಷ 1.5 ಲಕ್ಷ ಇದ್ರೂ ಕೂಡ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ನೀವು ನೋಡಿಕೊಂಡು ಡಿಸಿಷನ್ ತಗೊಳ್ಳಿ. ಈಗ ನಿಮಗೆ ಚಾನ್ಸಸ್ನ ಕೊಟ್ಟಿದ್ದಾರೆ 14 ತಾರೀಕು ಸಂಜೆ 6 ಗಂಟೆವರೆಗೂ, ನಿಮಗೆ ನೀವು ಬೇಕಾದರೆ ಮಾಡಿಫೈನ ಮಾಡ್ಬೋದು. ಇಲ್ಲಿ ಮೇಜರ್ ಆಗಿ ವಿದ್ಯಾರ್ಥಿಗಳು ಡಿಸಿಷನ್ ತಗೊಳ್ಳಿ, ಯಾವ ಕಾಲೇಜು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡ್ತಿದೆ, ಕಟ್ ಆಫ್ ಹೇಗಿದೆ, ನಿಮ್ಮ ರ್ಯಾಂಕಿಂಗ್ ಎಷ್ಟು ಅದನ್ನು ನೀಟಾಗಿ ನೋಡಿಕೊಂಡು ನೀಟಾಗಿ ಆಪ್ಷನ್ ಎಂಟ್ರಿಯನ್ನು ಮಾಡಿ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಕೆಲವೊಂದು ಬ್ರಾಂಚಸ್ಗಳು ನಿಮಗೆ ಸಿವಿಲ್ ಮೆಕ್ಯಾನಿಕಲ್ ಈಸಿಯಾಗಿ ಸಿಕ್ಬಿಡುತ್ತೆ, ಡೋಂಟ್ ವೆರಿ, ನಿಮಗೆ ಅದು ಟೆನ್ಷನ್ ತಗೋದಿಲ್ಲ. ಇನ್ ಕೇಸ್ ನಿಮಗೆ ಸಿವಿಲ್ ಮೆಕ್ಯಾನಿಕಲಲ್ಲಿ ಇಂಟ್ರೆಸ್ಟ್ ಇದ್ದರೆ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಬಟ್ CS ಗೆ ವೆರಿ ಡಿಮ್ಯಾಂಡ್ ಬಂದಿದೆ ನಿಮ್ಗೆ ಗೊತ್ತಿರೋಗೆ, ಸಾಕಷ್ಟು ಕಟ್ ಆಫ್ ನೋಡೋರು ನಿಮ್ಗೆ ಗೊತ್ತಾಗುತ್ತೆ, ಸಾಕಷ್ಟು ಡಿಮ್ಯಾಂಡ್ ಬಂದಿದೆ ಕಂಪ್ಯೂಟರ್ ಸೈನ್ಸ್ಗೆ. ಅದರದ್ದೇನು ವಿದ್ಯಾರ್ಥಿಗಳು ಯಾವ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಆ ವಿದ್ಯಾರ್ಥಿಗಳು ಸ್ವಲ್ಪ ಕಟ್ ಆಫ್ನ ನೀಟಾಗಿ ನೋಡಿಕೊಂಡು ಆಲ್ಟರ್ನ ಮಾಡಬೇಕಾಗುತ್ತೆ ಕಾಲೇಜಸ್ನ. ಆಲ್ಟರ್ ಮಾಡಿದ್ರೆ ಮಾತ್ರ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ನೀವು ಈ ಹಿಂದೆ ಹೇಗೆ ಬಿಟ್ಟಿದ್ರಿ ಸೀಟ್ ಅಲಾಟ್ ಆಗಿಲ್ಲ, ಅದೇ ರೀತಿ ನೀವು ಬಿಟ್ಟರೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗೋ ಸಾಧ್ಯತೆ ಕಡಿಮೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಕಾಲೇಜ್ ಸಿಕ್ಕಿರುತ್ತೆ ಬಟ್ ಅದು ಅವರಿಗೆ ತೃಪ್ತಿ ಆಗೋದಿರೋದ, ಅಂಥ ವಿದ್ಯಾರ್ಥಿಗಳು ನೀಟಾಗಿ ನೋಡಿಕೊಂಡು ನಿಮಗೆ ಯಾವ ಕಾಲೇಜಸ್ ಬೇಕು, ಯಾವ ಬ್ರಾಂಚ್ ಬೇಕು ಅದನ್ನು ಮಾತ್ರ ಚೂಸ್ ಮಾಡಿ. ಕೆಲವು ವಿದ್ಯಾರ್ಥಿಗಳು ಕಡಿಮೆ ಕಾಲೇಜಸ್ನ ಆ್ಯಡ್ ಮಾಡಿರ್ತಾರೆ, ಅವರು ಕೂಡ ಬರ್ತಾ ಇದ್ದಿರ್ಬೋದು. ನೀಟಾಗಿ ನೋಡಿಕೊಂಡು ಯಾವ್ದನ್ನ ಮಾಡಬೇಕು ನೀಟಾಗಿ ಮಾಡಿ ಯುಟಿಲೈಸ್ ಮಾಡ್ಕೊಳ್ಳಿ. ನಿಮಗೆ ಇದೇ ಚಾನ್ಸ್ನ ಕೊಟ್ಟಿದ್ದಾರೆ, ನಿಮಗೆ ಮಾಕ್ ಅಲಾಟ್ಮೆಂಟ್ ರೌಂಡ್ಲಿ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ, ನನಗೆ ಯಾಕೆ ಈಗಾಯಿತು, ಯಾಕೆ ಕಾಲೇಜ್ ಸಿಗಲಿಲ್ಲ, ಒಳ್ಳೆ ಕಾಲೇಜ್ ಯಾಕೆ ಸಿಗಲಿಲ್ಲ, ಕೆಲವು ವಿದ್ಯಾರ್ಥಿಗಳಿಗೆ ಎಕ್ಸ್ಪೆಕ್ಟ್ ಮಾಡಿರೋ ಸಿಕ್ಕಿರೋದೆ, ಕೆಲವು ವಿದ್ಯಾರ್ಥಿಗಳಿಗೆ ಸಿಕ್ಕಿರೋದಿಲ್ಲ, ಅದರಲ್ಲ ನಿಮಗೆ ಕ್ಲಾರಿಟಿ ಕೂಡ ಗೊತ್ತಾಗುತ್ತೆ. ಆದಷ್ಟು ಬೇಗ ಡಿಸಿಷನ್ ತೊಗೊಂಡು ಬೇಗ ಮಾಡಿಫೈನ ಮಾಡಿ ಯಾವ ರೀತಿ ಪ್ರಯೋರಿಟಿ ಕೊಡಬೇಕು ಅದನ್ನು ಕೊಡಿ. ನಿಮಗೆ ಯಾವ ಕಾಲೇಜಸ್ ಬೇಕು ಅದನ್ನು ಚೂಸ್ ಮಾಡಿ, ಯಾವ ಬ್ರಾಂಚ್ ಬೇಕು ಚೂಸ್ ಮಾಡಿ, ಅದೇ ರೀತಿ ಯಾವುದು ಬೇಡ ಅದನ್ನು ಕೆತ್ತಿ ಬಿಸಾಕಿ, ಈ ರೀತಿ ನೋಡ್ಕೊಂಡು ನೀಟಾಗಿ ಡಿಸಿಷನ್ನ ತೆಗೆದುಕೊಳ್ಳಿ ವಿದ್ಯಾರ್ಥಿಗಳೇ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ ಕೇಸ್ ನೀವು ಇನ್ನೂ ಕೂಡ ಚಾನ್ಸಸ್ ಇದೆ ಬಟ್ ನೀವು ಸೆಕೆಂಡ್ ರೌಂಡ್ಗೆ ಹೋದರೆ ನೀವು ಅಲ್ಲಿ ನೀವು ಮತ್ತೆ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಆಗೋದಿಲ್ಲ, ನೀವು ಮತ್ತೆ ಥರ್ಡ್ ರೌಂಡಲ್ಲಿ ಮತ್ತೆ ನೀವು ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾಗುತ್ತೆ. ಆ ನಿಟ್ಟಿನಲ್ಲಿ ನೋಡ್ಕೊಂಡು ಡಿಸಿಷನ್ ತಗೊಳ್ಳಿ, ನೀಟಾಗಿ ನೋಡ್ಕೊಳ್ಳಿ ನಿಮಗೆ ಯಾವ ಕೋರ್ಸಸ್ ಇಷ್ಟ ಇದೆ ಏನು ಎತ್ತ, ಅದ್ರ ಬಗ್ಗೆ ಎಲ್ಲ ನೀವು ನೀಟಾಗಿ ಯೋಚನೆ ಮಾಡಿ ಒಂದೊಳ್ಳೆ ಡಿಸಿಷನ್ ತಗೊಳ್ಳಿ. ಪೇರೆಂಟ್ಸ್ ಅಪ್ರೋಚ್ ಮಾಡಿ, ಕೆಲವೊಂದು ಕಾಲೇಜುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ, ನೀವು ಕೂಡ ಆಬ್ಸೆಂಟ್ ನೋಡ್ಬೇಕಾದ್ರೆ ಕೆಲವೊಂದು ಕಾಲೇಜ್ ಕೂಡ ಕಾಣೋದಿಲ್ಲ. ಈಗ ನಿಮಗೆ ಗೊತ್ತಾಗುತ್ತೆ ಯಾವ ಕಾಲೇಜ್ ಐತೆ ಯಾವುದು ಅಂತ. ಬರೋಬ್ಬರಿ ವರ್ಷ ವರ್ಷ ನಿಮಗೆ ನೋಡಿರೋಗೆ ಅರೌಂಡ್ ನಿಮಗೆ 30-40 ಸಾವಿರ ಸೀಟ್ಗಳು ಕೂಡ ಇಂಜಿನಿಯರಿಂಗ್ ಸೀಟ್ಗಳು ವರ್ಷ ವರ್ಷ ಬಾಕಿ ಉಳಿದಿದ್ದಾವೆ. ಅಂದಾಗೆ ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಳ್ಳೋಕತ್ತೇ ಇಲ್ಲ, ನೀವೆಲ್ಲರೂ ಕೂಡ ಆರಾಮಾಗಿ ನಿಮಗೆ ಎಲ್ಲ ಯಾವುದಾದ್ರು ಒಂದು ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಕೂಡ ಹಾಗೆ ಆಗುತ್ತೆ. ಬಟ್ ನೋಡ್ಕೊಂಡು ಡಿಸಿಷನ್ ತಗೊಳ್ಳಿ ಎಲ್ಲ ವಿದ್ಯಾರ್ಥಿಗಳಿಗೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.